ಎಲ್ಲರಿಗೂ ಧನ್ಯವಾದಗಳು. ಈ ಸಿನಿಮಾ ಡೈರೆಕ್ಟರ್ ಬಂದು ಕತೆ ಹೇಳಕ್ಕೆ ತುಂಬ ಇಷ್ಟ ಆಯಿತು. ಅವತ್ತು ಯೋಗಿಯವರು ಹೇಳಿದ್ರು ಈ ಸಿನಿಮಾ ಹೈ ಬಜೆಟ್ ಸಿನಿಮಾ ಖರ್ಚು ಆಗ್ತದೆ, ನಿಂಗೆ ಮಾಡ್ತೀಯಾ ಅಂತ. ಅಂದರೆ ನಮ್ಮ ಬಾರ್ಕೇಶ್ವರ ಅಂದರೆ ನನಗೆ ಸಿನಿಮಾ ನನಗೆ ಯಾವತ್ತೂ ನನಗೆ ಹೆಂಗಂದ್ರೆ ನೋಡೋಕೆ ನಂಗೆ ಫಸ್ಟ್ ನನ್ನ ಮುದ್ದ ಕಾಣಬೇಕು, ಆಮೇಲೆ ನಾನು ಇದು ಮಾಡೋದು. ನಂಗೆ ಸಿನಿಮಾ ಕತೆ ತುಂಬ ಇಷ್ಟ ಆಯಿತು, ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಅನ್ನಿಸ್ತು. ಹಿಂಗೆ ಮಾಡಿದ್ದೀವಿ, ಅದು ನಾವು ಹೇಳೋದಕ್ಕಿಂತ ಜನ ಹೇಳಬೇಕು. ಹಾಗೆಯೇ ಇವತ್ತು ಸ್ಟೇಜ್ ಮೇಲೆ ಕೂತ ಮಾತಾಡೋದಕ್ಕೆ ಧೈರ್ಯ ತುಂಬಿರೋರು ತುಂಬ ವ್ಯಕ್ತಿಗಳಿದ್ದಾರೆ. ಮೊದಲನೇದಾಗಿ ನಮ್ಮ ದರ್ಶನ್ ಅವರು, ದರ್ಶನ್ ಅವ್ರ ಫ್ಯಾಮಿಲಿ, ಧ್ರುವ ಸರ್ಜಾ ಅವ್ರ ಫ್ಯಾಮಿಲಿ, ಎಸ್ಪೆಷಲಿ ಆಗಿ ನಮ್ಮ ಮೇಘನ ರಾಜವರಿಗೆ ತುಂಬ ತುಂಬ ಟ್ಯಾಂಕ್ಸ್ ಹೇಳ್ತೀನಿ. ಇವತ್ತು ನಮ್ಮ ಚಿರು ಇಲ್ಲನ ಕೊರತೆನೇ ಇಲ್ಲ, ಪ್ರತಿಯೊಂದು ಇದ್ರೂ ನಂಗೆ ಹಿಂದೆ ಇನ್ಕಂಡು ಸಪೋರ್ಟ್ ಮಾಡಿದ್ದಾರೆ. ಅವ್ರದ್ದು ವಸುಂಧರಾ ಸರ್ ಆಗ್ಬೋದು, ಅವರೆಲ್ಲರಿಗೂ ಧನ್ಯವಾದಗಳು. ಹಂಗೆ ಇದರಲ್ಲಿ ಒಂದು ಅನೌನ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ, ನಾನು ಯಾರಿಗೂ ಮೆಸ್ಸಕ್ಕೆ ಕೆಲಸ ಮಾಡ್ತಾಯಿಲ್ಲ. ನಾನು ಚಿರು ಅವ್ರದ್ದು ಮೇನ್ ಥಿಯೇಟ್ರಿಗೆ 101 ಕರೋಡ್ ನಿಲ್ಲಿಸ್ಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಯಾರು ಮೆಸ್ಸಿ ನಾನು ಇದು ಮಾಡೋಕ್ಕಂತ ನಾನು ಮಾಡಿಲ್ಲ, ಅದನ್ನು ನಾನು ನೆನೆಸಿ ನಾನು ಮಾಡಿದ್ದೀನಿ ಅಷ್ಟೇ. ಏನಕ್ಕೆ ಹಂಗೆ ಅನ್ನಿಸ್ತು ಅಂದಾಗ, ಒಂದು ವ್ಯಕ್ತಿ ಹೆಸರು ಉಳ್ಕೋಬೇಕು, ವ್ಯಕ್ತಿ ಇದ್ದಾಗ ನಾವು ಮರ್ಯಾದೆ ಕೊಡೋದಲ್ಲ, ಇಲ್ಲಿಂದ ನಾವು ಮರ್ಯಾದೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ದೀವಿ ಹೊರತು ಯಾವ ಉದ್ದೇಶಕ್ಕೂ ಅಲ್ಲ. ಅವಾಗ ನಾನು ನೋಡಿದ್ದು ಚಿಕ್ಕದ್ರಲ್ಲಿ ಕೆ ಶಿವರಾಮ್ ಅವ್ರು ನಿಲ್ಲಿಸಿದ್ರು, ಆಮೇಲೆ ಅಣ್ಣವ್ರು ನಿಲ್ಲಿಸಿದ್ರು ಸಬ್ದೇವಿದಿಗೆ, ಅದಾದ್ರೆ ಚಿರು ಈ ಹೆಸರು ಸಾಹಸದ ಉಳ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದು ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ನಿಮ್ಮ ಪತ್ರಿಕೆ ಮಾಧ್ಯಮದ ಒಂದು ರಿಕ್ವೆಸ್ಟು, ನಮ್ಮ ಸಿನಿಮಾಗೆ ನೀವೇ ಜೀವ ಬರೆಸ್ಬೇಕು, ನಿಮ್ಮ ಮಡಿಲ ಒಪ್ಪಿಟ್ಟಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಶಿವರಾಮ್ 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 ಅಯ್ಯೋ ಬಾನಳ್ಳಿ ಬಂದ್ ಬಾನಳ್ಳಿ.